ಮುಸಲ್ರು, ಮುಸಲ್ರೇ ಒಬ್ಬರದು ರಾಜ್ಯವನ್ನು ಹಾಳು ಮಾಡಿ ಇಲ್ಲಿಯ ಎಲ್ಲ ಬಿಲ್ಡಿಂಗ್ಗಳಲ್ಲಿಯೇ ಬಂಗಾರದ ಲೇಪ ಇರುತ್ತಂತ ಈ ಅರಕಿಲ್ಲ ಅರಮನೆಯೊಳಗೆ ಕೆತ್ತಿಸಿ ಕೆಡಿಸಿದ ಅದನ್ನು ಬಂಗಾರದ ಕೋಟಿಂಗ್ ಇತ್ತ ಕೋಟಿ ಅವರ ಅರಮನೆ ಇದು ಕಾಂಚೀವರಂ ಸೀರೆ ಇಲ್ಕಲ್ ಸೀರೆ ಅದಂತೆಲ್ಲ ದಟ್ ಇಸ್ ಅ ಬಿಜಾಪುರ ಪ್ರೊಡಕ್ಷನ್ ಇಲ್ಲಿದೆ ವಲಸೆ ಹೋದ್ರೆ ಇಲ್ಲಿ ಇದು ಹಾಳಾದ ಮೇಲೆ ಆ ಮಂದಿನ ಕೇಳ್ರಿ ಹೌದ್ರಿ ನಾವು ಬಿಜಾಪುರ ಮೂಲದವ್ರು ಬಿಜಾಪುರದಲ್ಲಿ ವೃಂದಾವನ ಅಂತ ಮಾಡಿದ ದಿನ ಸುಧಾಕ್ ಆರ್ಟಿಕಲ್ ಬಂದಿದೆ ಅದು 34 ವರ್ಷದಿಂದ ಆವಾಗ ಅದಕ್ಕಿಂತ ಕೆಟ್ಟಿದೆ ಅಂತ ಈಗ ನಾವು ಹೋಗಿಲ್ಲ ಆ ಬಿಲ್ಡಿಂಗು ಹೋಗಿಲ್ಲ ಯಾರು ಯಾರು ದಾಟ ಇಲ್ಲ ಏನಿಲ್ಲ ನೋಡಲಿಕ್ಕೆ ಆಮೇಲೆ ಏರ್ ಕಂಡೀಷನಿಂಗ್ ಮಾಡ್ಕೊಂಡಿದ್ರು ಅವರು ಅರಮನೆಯೊಳಗೆ ಎರಡು ಗೋಡೆಗಳ ನಡುವ ಪೈಪ್ ಹಾಕಿದರು ಅಲ್ಲಿ ನೀರು ಬಿಡ್ತಿದ್ರು ಅದರಿಂದ ತಂಪಾಗ್ತಿತ್ತು ಈಗ ಅವ ನೋಡಲಿಕ್ಕೆ ಆಮೇಲೆ ಮೇಲಿಂಗ್ ಛತ್ ಇದೇ ಫ್ಲೋ ಇದೆಯಲ್ಲ ಈಗೇನಂತೀರಿ ಛಾವಣಿ ರೂಫ ಅಲ್ಲಿ ಎರಡು ಪದರ ಮಾಡಿ ಅಲ್ಲಿ ನೀರು ಹರಿಸ್ತಿದ್ರು ತಂಪಿರೋದು ತಂಪ ಇದು ಬಿಸಿಲು ನಾಡಲ್ಲ ಇದು ಏನು ಅವಾಗೇನು ಬೇರೆ ಇತ್ತಾನ ಅವಾಗೇನು ಇಲ್ಲಿ ಭಾಳ ಇತ್ತು ಅಂದರೆ ಈ ಇಷ್ಟು ಡೆವಲಪ್ಡ್ ಕಂಟ್ರಿ ಮಾಡ್ಕೊಂಡಿದ್ದರು ಅವರು ಬಿಜಾಪುರ ಸಂಸ್ಥಾನ ಸಂಸ್ಥಾನ ಮುಂದೆ ಇವನ ಮೊಹಮ್ಮದ್ ಆದಿಲ್ ಶಾ ಇವನೇ ಗೋಳುಗುಮ್ಮಟ್ಟು ಕಟ್ಟಿದ ಅವ ಇಬ್ರಾಹಿಂ ಮಗ ಮಗ ಅವ ಕಾಸ್ಟ್ ಮಗ ಅವ ಹಾಂ ಅವನ ಕಾಲಕ್ಕನು ಅಮ್ಮನಗರ ಹಾಳಾದಮೇಲೆ ಅಲ್ಲಿ ಜನ ಬಂದು ಇಲ್ಲಿ ಕೆಲಸ ಮಾಡುವಾಗ ಶಿವಾಜಿ ಅಪ್ಪ ಇವನಲ್ಲಿ ಕೆಲಸ ಮಾಡ್ತಿದ್ದ ಸರ್ದಾರ್ ಅಂತ ಮೊಹಮ್ಮದ್ ಆದಿಲ್ ಶಾ ಮೊಹಮ್ಮದ್ ಆದಿಲ್ ಶಾ ಹಾಂ ಹಾಂ ಆರನೇವನತ್ರ ಆರನೇವನತ್ರ ಶಿವಾಜಿ ತಂದೆ ಶಿವಾಜಿ ತಂದೆ ಆವಾಗೇನೇ ಶಿವಾಜಿ ಹುಟ್ಟಿದ್ದಿಲ್ಲ ಎಲ್ಲ ಅಥವಾ ಬೇರೆ ಊರೋಗಿ ಹುಟ್ಟಿ ಇಲ್ಲೇ ಬೆಳೆದ ಒಂದು 8 ವರ್ಷ ಹುಟ್ಟಿದ ಬಿಜಾಪುರ ಅಲ್ಲ ಅಲ್ಲ ಬೇರೆ ಕಡೆ ಬಿಟ್ಟ ಅವರವು ಇದ್ದಾಳೆ ಅಲ್ಲಿ ಪುಣ್ಯದತ್ತೆಕ್ಕೆಲ್ಲ ಹುಟ್ಟಿದವ ಆಮೇಲೆ ಇಲ್ಲಿದ್ದಾಗ ಒಂದು ದಿವಸ ಈ ಮುದುರೆ ಮಾಡೋದು ಅಪ್ಪ ಅದೆಲ್ಲ ಅವನಿಗೆ ಸಿಟ್ಟು ಬಂದು ಹೋದವ ಹೋಗಬಿಟ್ಟ ತಿರುಗಿ ಬರಲೇ ಇಲ್ಲ ಪುಣ್ಯದತ್ತೆಕ್ಕೆ ಹೋಗಿ ಅಲ್ಲಿ ಡೆವಲಪ್ ಮಾಡಿಕೊಂಡು ಅವನ ತೊಂದರೆ ಶುರುವಾಯಿತು ಓಹೋ ಶಿವಾಜಿ ಇವರಿಗೆ ಎದುರುಬಿದ್ದ ಎದುರು ಅಪ್ಪ ಬೇಕಾದಷ್ಟು ಹೇಳಿದ್ರು ಸಿನಿಮಾದಾಗ ಬರ್ತಾವಲ್ಲ ಈಗ ಅಪ್ಪ ಹೇಳಿದ್ರು ಕೇಳಂಗಿಲ್ಲ ಅದಂತೆ ಯಾವಂದ ಅಪ್ಪಂದೊಂದು ಫೋಟೋದ ಇದು ಸಿನಿಮಾ ಅದು ಏನೋ ಗೊತ್ತಿರ ನನಗೆ ಮನ್ಸತ್ನಲ್ಲ ಅಪ್ಪು ಅಪ್ಪು ಪುನೀತಂದು ಒಂದು ಸಿನಿಮಾ ಅದಲ್ಲ ಪೊಲೀಸ್ ಕಮಿಷನರ್ ಮಗಳನ್ನ ಇದನ್ನು ಮಾಡ್ತಾ ಪ್ರೀತಿ ಮಾಡ್ತಾನೆ ಪೊಲೀಸ್ ಕಮಿಷನರ್ ಅವನು ಕೊಡ್ಬೇಕಂತ ಮಾಡ್ತಾನೆ ಅಪ್ಪು ಅಪ್ಪು ಸಿನಿಮಾ ಅಪ್ಪು ಅಪ್ಪನೇ ಏನದು ಅಪ್ಪನೇ ಹೌದು ಆ ಟೈಪ್ ಇವ ಸಾಯಲಿಲ್ಲ ಅಪ್ಪು ಆದ ಇವ ಅಪ್ಪು ಬೇಕಾದಟ್ಟೆ ಹಿಡಿದ್ರು ಸಹಿತ ರೆಬಲ ಆಗಿ ಇವ ಮೊಹಮ್ಮದ್ ಆದಿಲ್ ಶಾ 36 ವರ್ಷ 1656 ತನಕ ಆಳದ ಆವಾಗ ಅವನ ಮಗ ಎರಡನೆಯ ಅಲಿ ಆದಿಲ್ ಶಾ ಏಳನೇದವ ಅವ ಬಂದ ಅವ ಒಂದು ಗಾದೆ ಮತ್ತದಲ್ಲ ಅಪ್ಪ ಗಳಿಸ್ತಾನೆ ಮಗ ಹಾಳು ಮಾಡ್ತಾನಂತೇಳಿ ಹಾಂ ಅದು ಮುಂದೆ ಬರೋದಿಲ್ಲ ಹಾಗೆ ಮತ್ತು ಎರಡು ತಲೆಮಾರಿಂದ ಸಿಕ್ಕಪಟ್ಟು ದುಡ್ಡು ಇದು ಕೊಟ್ಟಾನಗಟ್ಟಲೆ ಇತ್ತಲ್ಲ ಇವನು ತೀರಾ ಏಷಿಯೊಳಗೆ ಹೋಗಿಬಿಟ್ಟ ಎಲ್ಲ ಥರದಿಂದ ಹೆಣ್ಣು ಹೆಂಡ ಅದು ಒಳ್ಳೆ ಕವಿ ರಸಿಕ ಕೇಳಬೇಕೆ 32 ವಯಸ್ಸೊಳಗೆ ಸತ್ತೋದ ಅಷ್ಟು ಲೈಫ್ ನೋಡ್ಬಿಟ್ಟ ಅವನು ಅಷ್ಟು ಲೈಫ್ ನೋಡಿದ ಅಷ್ಟೊತ್ತಿಗೆ ಶಿವಾಜಿ ಪೂರಾ ಇವ್ರನ್ನ ಹಣ್ಣು ಮಾಡಿಬಿಟ್ಟಿದ್ದ ಶಿವಾಜಿ ಹಣ್ಣು ಮಾಡೋದ್ಕೊಂಡು ಅಲ್ಲ ಔರಂಗಜೇಬ ಕೂತಿದ್ನಲ್ಲ ಅವ ಬಂದ ದಕ್ಷಿಣ ಭಾರತನೂ ನಾನು ಗೆಲ್ಲಬೇಕು ಅಂತ ಅವ ಬಂದ ಇವ 1672 ಸತ್ತ ಮೇಲೆ ಅವನ ಮಗ ಸಿಕಂದರ 5 ವರ್ಷದ ಕೂಸ ಯಾರ ಮಗ ಎರಡನೇ ಅಲ್ಲಿ ಅದೇಶನ್ ಮಗ 5 ವರ್ಷ ಮಗು ಮಗು ಯಾರೋ ಒಬ್ಬರು ಹಳ್ಳಿ ಕಟ್ಟಿದ್ರು ಅವನ ಟೈಮ್ನಾಗೇನೆ 1686 ಬಿಜಾಪುರ ತಗೊಂಡು ಅದನ್ನು ಮಗಳಿಗೆ ಅನೆಕ್ಸ್ ಮಾಡ್ಕೊಂಬಿಟ್ಟ ಔರಂಗಜೇಬ್ ಮಾಡಿದ ಅವನಿಗೆ ಈ ಶ್ರೀಮಂತಿಗೆ ಈ ಟಿವಿ ಇದು ಅವನಿಗೆ ಸಹನ ಆಗಲಿಲ್ಲ ಔರಂಗಜೇಬನಿಗೆ ಮುಸಲ್ರು ಮುಸಲ್ರೇ ಒಬ್ಬರದು ರಾಜ್ಯವನ್ನು ಹಾಳು ಮಾಡಿ ಇಲ್ಲಿಯ ಎಲ್ಲ ಬಿಲ್ಡಿಂಗ್ಗಳಲ್ಲಿಯೇ ಬಂಗಾರದ ಲೇಪ ಇರುತ್ತಂತ ಈ ಅರಕಿಲ್ಲ ಅರಮನೆಯೊಳಗೆ ಕೆತ್ತಿಸಿ ಕೆಡಿಸಿದ ಅದನ್ನು ಬಂಗಾರದ ಕೋಟಿಂಗ್ ಇತ್ತ ಕೋಟಿಂಗ್ ಇತ್ತು ಅವ್ರ ಅರಮನೆ ಮನೆ ಬ್ಯೂಟಿಫುಲ್ ಪೇಂಟಿಂಗ್ ಇತ್ತು ಅದನ್ನೆಲ್ಲ ಪೇಂಟಿಂಗ್ ಅವ ಕಟ್ಟ ಮುಸ್ಲಿಂ ಅಲ್ಲ ಅವ ಇದನ್ನ ಭಾಳ ಮಾಡಿ ತನ್ನ ವಶಕ್ಕೆ ತಗೊಂಡ್ರೆ ಇಲ್ಲಿಯ ಜನ ಎಷ್ಟು
ದೇಶಾಭಿಮಾನಿಗಳಾಗಿದ್ರು ಅಂದ್ರೆ ಔರಂಗಜೇಬ ಮುಸ್ಲಿಂ ಇದ್ರು ಸಹಿತ ಅವನನ್ನು ತಮ್ಮ ಬಾದಶಾ ಅಂತ ಒಪ್ಪಲಿಲ್ಲ. ಯಾಕೆ? ಅದೇ ಆದಿಲ್ ಶಾಹಿಗಳ ಗುಣಧರ್ಮ. ಅವರ ಜಾತ್ಯ ಸೆಕ್ಯುಲರ್ ಅಂದರೆ ಹೆಂಗೆ ಅಂತಂಬುದಕ್ಕೆ ನಿಮಗೆ ಉದಾಹರಣೆಯಾಗಿದೆ. ಸೆಕ್ಯುಲರ್ ಅಂತ ಈಗ ಹುಡುಕಟ್ಟಿರಲ್ಲ, ಇದು ಸೆಕ್ಯುಲರ್ ಅಲ್ಲ, ಆ ಜನ ನಿಂತು ಅಳ್ತಿದ್ದ ನೋ ನೀ ಅಲ್ಲ ನಮ್ಮ ಭಾಷೆ. ಅವಾಗ ಸಿಕಂದರ್ ಇದ್ದ ಸಣ್ಣ ಹುಡುಗ, ಅದು ಅವನ ಪರವಾಗಿ ಅವ್ರು ಹಾಕೋ ಯಾರೋ ಆಡ್ತಿದ್ದರು ಅವರು ಅಂತ ಈ ಸರ್ದಾರ ಇರ್ತಾರಲ್ಲ ಆಡ್ತಾರಲ್ಲ ಇದು ರೀಸನ್ಸ್ ಅವ್ರು ಆಡ್ತಿದ್ದರು ಅವರು ಮಾಡ. ಅದಕ್ಕಮ್ಮ ಇದ್ರ ಇಂಪಾರ್ಟೆನ್ಸೇ ಹೋಗ್ಬೇಕಂಥೇಳಿ ಇಷ್ಟು ದೊಡ್ಡ ರಾಜಧಾನಿ ಇದ್ದು ಮೆರೆದದ್ದನ್ನು ಬಿಜಾಪುರನ್ನು ಈ ಪ್ರದೇಶವನ್ನು ಹೈದರಾಬಾದಕ್ಕೆ ಸೇರಿಸಿ ಒಂದು ಸುಬೆ ಅಂತ ಒಂದು ರಾಜ್ಯ ಒಂದು ಜಿಲ್ಲೆ ಅಂತ ಮಾಡಿಟ್ಟ. ಸೊ ಆವಾಗ ಇಲ್ಲಿ ಬಹುತೇಕ ಮುಸ್ಲಿಮರು ಹೈದರಾಬಾದಕ್ಕೆ ವಲಸೆ ಹೋದರು. ಒರಿಜನ್ ಇಲ್ಲದ ಈಗಲೂ ಅವ್ರು ಗೋರಿ ಗಿರಿಗೆ ಪೂಜೆಗೆ ಗಿರಿಗೆ ಪ್ರತಿ 12 ತಿಂಗಳು ಮಂಜು ಬರೋದು ಹೋಗೋದು ಇದ್ದೇ ಇರ್ತದೆ ಹೈದರಾಬಾದ್ ಬರ್ತಾರೆ. ಇದರ ಇಂಪಾರ್ಟೆನ್ಸ್ ಹಾಳು ಮಾಡ್ದ ಅದು ಭಾಳ ಶ್ರೀಮಂತವಾದ ನಾಡು ಒಂದು ಕಾಲದಲ್ಲಿ. ಅದು ಶ್ರೀಮಂತು ತಾನಷ್ಟು ಒಯ್ದ ತಾನಷ್ಟು ಕೆಡಿಸಿದ ಅಷ್ಟೇ ಇಟ್ಟಿದ್ದನ್ನು ಮುಂದೆ 1686 1707 ಅವನು ಸತ್ತು ಹೋದ ಔರಂಗಜೇಬ. ಹೌದಲ್ರಿ? ಆಮೇಲೆ ಇದು ನಿಜ ಇದಕ್ಕೆ ಸೇರಿಸಿದ್ದ ಹೈದರಾಬಾದ್ ಹೈದರಾಬಾದ್ ಇವನ ಅಂಡರ್ನಾಗಿಂದೇ ಒಂದು ರಾಜ್ಯ, ಆ ರಾಜ್ಯಕ್ಕೆ ಸೇರಿಸಿಬಿಟ್ಟ. ಹೈದರಾಬಾದ್ದೊಳಗೆ ನಿಜಾಮ್ ಉಲ್ ಮುಲ್ಕ್ ಅಂಥೇಳಿ ಇವನ ಪರವಾಗಿ ಆಳ್ತಿದ್ದ ಈ ಪ್ರದೇಶನ. ಹಾಂ, ಈ ಪ್ರದೇಶನ ಔರಂಗಜೇಬನ ಪರವಾಗಿ 1707 ಸತ್ತ ಮೇಲೆ 1700 ಅವನು ಸತ್ತ ಮೇಲೆ ಅವ ಏನು ಮಾಡಿದ ಒಂದು 8 ವರ್ಷದೊಳಗನ ತಂದು ಸ್ವಾತಂತ್ರ್ಯ ಸಾರ್ಕೊಂಡ್ಬಿಟ್ಟವ. ಅದೇ ಅಸಫ್ದಾಹಿ ನಿಜಾಮ್ ಅಂತೇವಲ್ಲ ಹೈದರಾಬಾದ್ ನಿಜಾಮ್ ಅಂತೇವಲ್ಲ ಅಸಫ್ದಾಹಿ ಅದು. ಅದು 1947 ನಮ್ಮರ ದೇಶ ಸ್ವಾತಂತ್ರ್ಯ ಆಗುವವರೆಗೂ ನಡೀತದು ನಿಜಾಮ್ ಶಾಹಿ. ಅಂದರೆ ನಾವು ಹೈದರಾಬಾದೊಳಗೆ ಯಾಕೆ ಉಳಿದಿಲ್ಲ ಅಂದರೆ 1724 ಅಷ್ಟರಾಗಿ ಮರಾಠರ ರಾಜ್ಯ ಸ್ಥಾಪನೆ ಮಾಡಿಬಿಟ್ಟಿದ್ನಲ್ಲ ಇವ ಶಿವಾಜಿ ಅವ ಹೋಗಿ ಸಂಭಾಜಿ ಹೋಗಿ ಆಮೇಲೆ ಅವರು ನಡೆದಿತ್ತಲ್ಲ ಅವರು ಅವರ ಮಂತ್ರಿಗಳು ಆಳ್ತಿದ್ದಾರೆ ಅದನ್ನ. ಅದಕ್ಕೆ ಪೇಶ್ವಾಯಿಗಳಂತಾರೆ ಅವರಿಗೆ. ಅವರ ಮತ್ತು ಈ ಹೈದರಾಬಾದದ ಮಧ್ಯ ಯುದ್ಧ ಆಗಿ ಈ ಭಾಗ ಮರಾಠರ ಕಡೆ ಬಂತು ಹೈದರಾಬಾದಿಂದ ಹೋಗಿ ಹೈದರಾಬಾದಿಂದ. ಅದು 1848 ಮರಾಠರಲ್ಲಿತ್ತು. 1848 ಬ್ರಿಟಿಷರು ಬಂದ್ರಲ್ಲ ಅವ್ರಿಗೆ ಹೋಯ್ತು ಅವ್ರು ಗೆದ್ಕೊಂಡ್ರು. ಆಮೇಲೆ ನಾವು ಬ್ರಿಟಿಷರೊಳಗೇ ಉಳ್ಕೊಂಡ್ಬಿಟ್ಟಿವಿ. 1947 ತನಕ ಬ್ರಿಟಿಷ್ದು ಮುಂಬೈ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿಟ್ಟಿತ್ತು. ಬಾಂಬೆ ಕರ್ನಾಟಕ ಅಂತ ಕರೀತಾರೆ. ಎಸ್, ಇದು ಬಿಜಾಪುರದ ಇತಿಹಾಸ. ಇವತ್ತು 1956 ಕರ್ನಾಟಕ ರಾಜ್ಯ ನಿರ್ಮಾಣ ಆಗಿ ನಾವು ಕರ್ನಾಟಕದಾಗಿದ್ದೀವಿ ಅಷ್ಟೇ. ನಮಸ್ಕಾರ. ಅದು ಒಂದೇ ಮಾತು, ಇದು ಬಹಳ ಶ್ರೀಮಂತವಾಗಿದ್ದ ನಾಡು, ಬಹಳ ಶ್ರೀಮಂತ, ಬಹಳ ಮುಂದುವರೆದಿದ್ದ ನಾಡು. ಎಸ್, ಸುಭಿಕ್ಷವಾಗಿದ್ದ. ಎಸ್, ಎಲ್ಲ ಥರದಿಂದ. ಕನ್ನಡ ಇರಲಿಕ್ಕಿಲ್ಲ, ಕನ್ನಡದಾಗೂ ಬೇಕಾದ ಸಾಹಿತ್ಯ ನಿರ್ಮಾಣ ಆಗಿದೆ. ಬಟ್ ಪರ್ಷಿಯನ್ನು, ಅರೇಬಿಕ್ಕು, ದಕ್ಷಿಣ ಉರ್ದು, ಕನ್ನಡ, ಮರಾಠಿ ಎಲ್ಲ ಸಾಹಿತ್ಯಗಳ ನಿರ್ಮಾಣ ಆಗಿದೆ, ಸಂಗೀತ ನಿರ್ಮಾಣ ಆಗಿದೆ. ನಿಮ್ಗೆ ಗೊತ್ತಾ, ಇವತ್ತೊಂದು ಇಡೀ ಹಿಂದೂಸ್ತಾನದಾಗ ದೃಪದ್ ಅಂತ ಒಂದು ಮಾದರಿಯ ಸಂಗೀತ ಇದೆ, ಹೇಳಿರಲ್ಲ, ಅದು ಹುಟ್ಟಿದ್ದಿಲ್ಲೇ ಬಿಜಾಪುರ. ಹೌದು, ಎರಡನೇ ಇಬ್ರಾಹಿಮ್ ಆದಿಲ್ ಶಾಹ ಅವು ಎಲ್ಲ ಕಿತಾಬಿನವರಸ ದೃಪದೊಳಗೇ ಹಾಡ್ಲಿಕ್ಕೆ ಬರುವಂಗೆ ಮಾಡಿಟ್ಟನು. ಆ ದೃಪದ ಥರದ ಇದು ಮಾಡಿದ್ದನ್ನು ಇಲ್ಲೇನೆ ಆ ಪ್ರಕಾರ. ಹಾಂ, ಸೊ ಭಾಳಷ್ಟಿದೆ ಬಿಜಾಪುರದ ನಂತರ. ಇದೆಲ್ಲ ಹೇಗೆ ಗೊತ್ತಾ, ಮೊದಲನೇ 1494 1565 ಆ ಕಡೆ 65 ಪ್ರತಿ 85 ಏನೂ ಇರಲಿಲ್ಲ. ಪುಟ್ಟರಾಜ ಮುಂದೆ 100 ಏನಾಳಿದ್ರಲ್ಲ, 1486 1480 ಒಂದು 100 ಹೌದಲ್ರಿ. ಆ 100 ಏನಾದ್ರಲ್ಲ ಸಿಕ್ಕಾಪಟ್ಟು 106 1480 1565 ತೆಗೆದು 1565 1686 120 ಅದು ಇಡೀ ಜಗತ್ತಿನೊಳಗೆ ಗುರುತಿಸುವಂಥ ಒಂದು. ಹೌದು, ರಾಜಧಾನಿ ಗುರುತಿಸಿದೆ.
ಇಲ್ಲಿಯ ಇದು ಏನು ಮುತ್ತುರತ್ನಗಳ ವ್ಯಾಪಾರ, ಆಮೇಲೆ ಇದು ಬೆಳ್ಳಿ ಬಂಗಾರಗಳ ಕುಸುರಿ ಕೆಲಸ, ಆಮೇಲೆ ಬಟ್ಟೆಗಳ ಟೆಕ್ಸ್ಟೈಲ್. ಇದು ಇವತ್ತೇನು ನೀವು ಇದು ಕಾಂಚೀವರಂ ಸೀರೆ, ಇಲ್ಕಲ್ ಸೀರೆ ಅದಂತೆಲ್ಲ, ದಟ್ ಇಸ್ ಎ ಬಿಜಾಪುರ ಪ್ರೊಡಕ್ಷನ್. ಇಲ್ಲಿದೆ ವಲಸೆ ಹೋದ್ರಿ, ಇಲ್ಲಿ ಇದು ಹಾಳಾದ್ಮೇಲೆ ಆ ಮಂದಿನ ಕೇಳ್ರಿ, ಹೌದ್ರಿ ನಾವು ಬಿಜಾಪುರ ಮೂಲದವ್ರು ಹೇಳ್ತಾರೆ ಈಗೂ ಹೇಳ್ತಾರೆ. ಅದನ್ನೆಲ್ಲ ಫೀಲ್ಡ್ ವರ್ಕ್ ಮಾಡಿಕೊಂಡೆ. ಇಷ್ಟು ಫೀಲ್ಡ್ ವರ್ಕ್ ಮಾಡಿರೋದು ಮಾಡಿದ್ನಲ್ಲ, ನನಗೊಂದು ಬಿಜಾಪುರ ಮೇಲೆ ಇಂಟ್ರೆಸ್ಟ್. ನಾವು ಹುಟ್ಟಿದ ಇಲ್ಲಿ ಯಾಕೆ ಆಯ್ತು ಗೊತ್ತಾ? ಅದು ನನ್ನ ಬಗ್ಗೆ ಹೇಳ್ಬೇಕಂತಂದ್ರೆ, ನಾನು ಪಿ ಎಚ್ ಡಿ ಮಾಡ್ಬೇಕಾದ್ರೆ 40 ವರ್ಷದ ಹಿಂದೆ ನಾನು ಆರಿಸಿಕೊಂಡಿದ್ದು ಇಲ್ಲಿ ಕಾಖಂಡಿಕೆ ಅಂತ ಒಂದು ಊರಿದೆ, ಅಲ್ಲ ಭರದಾಸರಾಗಿ ಹೋದರು ಅವರು, ಮಹಿಪತಿ ದಾಸರು ಅಂತ. ಅವರು 1,000-1,500 ಪದ್ಯಗಳನ್ನು ಬರೆದಾರ, ಅವ್ರ ಮಗ ಬರ್ದಾನೆ. ಇಷ್ಟಿದ್ದು ನಮ್ಮ ದೊಡ್ಡ ಪಂಡಿತರೆಲ್ಲನೂ ಕನ್ನಡ ಸಾಹಿತ್ಯ ಬರೆಯುವಾಗ ಈ ಅವಧಿ ಅಜ್ಞಾತ ಕಾಲ ಅಂತ ಬರೆದಾರ. ಅದಕ್ಕೆ ನಾನು ಸುಳ್ಳು ಮಾಡಿದೆ. ಸೊ ಈಗ ನಂದು ಅದೊಂದು ಅಂಡರ್ಲೈನ್ ಅದೆ, ಕೊಲ್ಲಾರ ಕುಲಕರ್ಣಿ ಸುಳ್ಳು ಮಾಡಿದ್ರು ಅಂತ. ಯಾವತ್ತೂ ಕನ್ನಡ ಸಾಹಿತ್ಯ ನಿಂತಿಲ್ಲ, ಅದು ಬೆಳ್ಕೊಂಡು ಹರ್ಕೊಂಡೇ ಬಂದದ್ದು. ಆ ಟೈಮ್ನಾಗ ಇದ್ರಿ ಇವರು, ಇವ್ರ ಟೈಮ್ ಇದ್ದಿದ್ದೇನೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲಲ್ಲ. ಅವ್ರೇನು ಮಾಡಿದರು, ಅಜ್ಞಾತ ಕಾಲ ಅಂತ ಹೇಳ್ಬಿಟ್ರು. ಸೊ ಇದನ್ನು ಮಾಡುವಾಗ ಆ ಮನುಷ್ಯ ಆದಿಶಾಹಿ ಒಳಗೆ ಒಂದು ಅಧಿಕಾರದಾಗಿದ್ದ ಅಂತ ಬರ್ತದೆ. ಹಂಗಾರೆ ಎಲ್ಲಿದ್ದ ಅಂತ ಬಿಜಾಪುರ ನೋಡ್ಲಿಕ್ಕೆ ಹೋದಾಗ ಆರು ಪುಟದ ಒಂದು ಇತಿಹಾಸ ಬಿಟ್ಟರೆ ನಮ್ಮ ಇದಾಗ 4th, 5th, 6th ಬರ್ತದ್ರು ಒಂದು ಪಾಠ. ಬಿಜಾಪುರದ ಆದಿಲ್ಶಾಹಿಗಳು ಒಂದು ಇಂತಿಂಥ ತಾಜರಿದ್ದು ಆದಿಲ್ಶಾಹಿಗಳು ಇವನ್ನೆಲ್ಲ ಕಟ್ಟಿ, ಅದು ಬಿಟ್ಟರೆ ಇತಿಹಾಸ ಇಲ್ಲ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಯಾವಾಗ, 1980. ಈಗ 40 ವರ್ಷದಿಂದ ಮಾಡಿ ಫೀಲ್ಡ್ ವರ್ಕ್ ಮಾಡಿದೆ. ಒಂದು ಸಣ್ಣ ತುಂಡು ಬಿಜಾಪುರದ ಬಗ್ಗೆ ಎಲ್ಲರಿಗೆ ತಂದರೂ ಕಲೆಕ್ಟ್ ಮಾಡಿದೆ. ಆಮೇಲೆ ಯಾವುದು ಹಿಂದೂ ಮುಸ್ಲಿಮ್ ರಿಲೇಷನ್ ಡ್ಯೂರಿಂಗ್ ಆದಿಲ್ಶಾಹಿ ಪೀರಿಯಡ್ ಅಂತ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಡಾಕ್ಟ್ರೇಟ್ ಮಾಡಿದ ಮೇಲೆ ದಿಲ್ಲಿ ಒಳಗೊಂದು ICHR ಅಂತದೆ, ಇನ್ಸ್ಟಿಟ್ಯೂಟ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ, ಇಂಡಿಯನ್ ಸೆಂಟರ್ ಆಫ್ ICHR ಅಂತದ, ಅದರ ಫೆಲೋಶಿಪ್ ಮಾಡಿದೆ. ಆಮೇಲೆ ಹಾಗೆ ಹುಡುಕೋತೋದೆ, ತೊಗೊಂಬಂದೆ. ಕೊನೆಗೆ ಸರ್ಕಾರದವರು ರೊಕ್ಕ ಕೊಡ್ತೀವಿ, ಅವನ್ನೆಲ್ಲ ಹೊರ ಕನ್ನಡದಾಗ ತೊಗೊಂಬರಿ. ಆವಾಗ ನಾನು ಅಲ್ಲಿ ಹೋಗಿ ಸೇರ್ಕೊಂಡೆ. ಇಲ್ಲಿ ಹಳಕಟ್ಟಿ ಸೆಂಟರ್, ಆಮೇಲೆ ಅವರು ಶುರು ಹಾಕಿದ್ದೇವಲ್ಲ, ಯಾವುದರ ಒಂದು ಸೆಂಟರ್ ಬೇಕಲ್ಲ, ಅಲ್ಲಿ ಎಂ ಬಿ ಪಾಟೀಲ್ರ ಬೆಂಬಲ ಇತ್ತು, ಅದು ಮಾಡಿಕೊಟ್ಟೆ. ಸೊ ಹೀಗಾಗಿ ನಾನು ಒಂದು ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶಕ್ಯ. ನೀವು ಆ ಕೆಲಸಕ್ಕೆ ಕೈ ಅನುವಾದದ ಕೆಲಸಕ್ಕೆ ಕೈಟ್ಟು ದೊಡ್ಡ ವಿಷಯ ಹೊರಗಡೆ ಬಂತು. ಬಂತಲ್ಲ ಈಗ ಅಷ್ಟು ಸಂಪುಟಗಳು, ಸಂಪುಟಗಟ್ಟಲೆ ಇತಿಹಾಸ ಈಗ 19. ಆ 4 ಪುಟದ ಇತಿಹಾಸ ಇದ್ದಿದ್ದಿಲ್ಲ ನಾ ಪಿ ಎಚ್ ಡಿ ಮಾಡುವ. ಸರ್ ಒಂದು ಪ್ರಶ್ನೆ, ತಾವು ಓದಿದ್ದು ಎಸ್ ಎಲ್ ಸಿ? ಹೌದು. ಪಿ ಎಚ್ ಡಿ ಮಾಡಿದ್ರಿ? ಏನು ಎಸ್ ಎಸ್ ಸಿ ಮಾಡಿದೆ. ಆಮೇಲೆ ನನ್ನ ಬರವಣಿಗೆ ಚಟ ಇತ್ತಲ್ಲ, ಬರೀತಿದ್ದೆ ಏನು ಕಾಲಮ್ಗಳನ್ನು ಪೇಪರ್ಗೆ. ಆಮೇಲೆ ಎಂದ ನನಗೆ 11-11-1962 ನನ್ನ ಮೊಟ್ಟ ಮೊದಲನೇದು ಲೇಖನ ಬಂದದ್ದು 11-11-1962. ಅದಕ್ಕೆ ಇವರೊಬ್ಬರು ದೊಡ್ಡ ಸಂಶೋಧಕರು, ಸಂಶೋಧನೆ ಅಂದರೆ ಗೊತ್ತಿದ್ದಿಲ್ಲ, ಹಾಗಾಗಿ ಎಡಿಟರ್ ಬರೋದು ಒಂದು ಚೌಕಾಗಿ ಮೈಪತ್ ದಾಸರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಮೊದಲೇ ಲೇಖನ್ನು ಮೈಪತ್ ದಾಸರ ಬಗ್ಗೆನೇ. ಅದಕ್ಕೆ ನಿಮ್ಮ ಮನೆ ಹೆಸರು ಮೈಪತಿ? ಅದು ಬರೆದಿದ್ದನೂ ಅದನ್ನೇ. ಅದಕ್ಕೆ ಇಷ್ಟೆಲ್ಲ ಎಡಿಟರ್ ಬರೆದು ಪ್ರಿಂಟ್ ಮಾಡಿಬಿಟ್ಟ. ಎಷ್ಟು 22 ವರ್ಷ ನಾವು 62, 18 ಎಸ್ ಎಲ್ ಸಿ ಮುಗಿಸಿದೆ, 19 ಅಪ್ಲೈ ಮಾಡಿದೆ, 20 ಮುಂಬೈಗೆ ಹೋದೆ, ನೌಕರಿ ಸಿಕ್ತು, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ನ ಕೆಲಸ ಮಾಡೀನಿ 32 ವರ್ಷ. ಸೊ ಅಲ್ಲಿಂದ ಇದನ್ನು ಮಾಡ್ಕೊತೀವಿ, ಬರೀತಿದ್ದೆ. ಆಮೇಲೆ ಪೇಪರ್ನವ್ರು ಭಾಳ ಚೆಂದ ಬರೀತಾರೆ, ಪ್ರಿಂಟ್ ಮಾಡಲಿಕ್ಕಿದ್ರು, ಒಂದೆರಡು ಪುಸ್ತಕ ಬಂದವು. ಸೊ ಆಮೇಲೆ ನಾನು ಡಿಪಾರ್ಟ್ಮೆಂಟ್ನಾಗೂ ಪರೀಕ್ಷಾ ಕೂತ್ಕೊಂಡು ಪ್ರಮೋಷನ್ ತೊಗೊಂಡೆ ಸೂಪರಿಂಟೆಂಟ್ ಅಂತೇಳಿ. ಆ ಫಸ್ಟ್ ಅಪಾಯಿಂಟ್ಮೆಂಟ್ ಮೈಸೂರಿಗೆ ಆಯಿತು. ಅದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಮೈಸೂರಿಗೆ ಹೋಗಿ ಅಲ್ಲೇ ಎಮ್ ಎ ಮಾಡು ಅಂದರು. ಡೈರೆಕ್ಟ್ ಎಮ್ ಎ ಮಾಡ್ಲಿಕ್ಕೆ ಬರ್ತಿತ್ತಲ್ಲ, ಈಗೂ ಬರ್ತದೆ, ಈಗಲೂ ಅವಕಾಶ ಇದೆ.
ಅಂದರೆ ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಿ ಅಂತ ತೋರಿಸ್ಬೇಕು. ನನ್ನ ಇದೆಲ್ಲ ಇತ್ತಲ್ಲ ಮತ್ತೆ ಒಂದು 4 ಪುಸ್ತಕ ಇದ್ದು ಒಂದು 106 ಲೇಖನ ಇದ್ದು ಜಗ್ ಕೊಡೋದು ಬಾ ಅಂದ್ರೆ ಅವರು ಮಾಡಪ್ಪ ಅಂದರು. ಫಸ್ಟ್ ಕ್ಲಾಸ್ನಾಗ ನಿಮಗೆ ಫಸ್ಟ್ ಕ್ಲಾಸ್? ಎಸ್. ಡಿಸ್ಟೆನ್ಸ್ ಲರ್ನಿಂಗ್? ಹಾಂ, ಡಿಸ್ಟಿಂಕ್ಷನ್ ಇಲ್ಲ, ಫಸ್ಟ್ ಕ್ಲಾಸ್ನಾಗ. ಅಲ್ಲ, ಡಿಸ್ಟೆನ್ಸ್ ದೂರ ಶಿಕ್ಷಣ? ದೂರ ಶಿಕ್ಷಣ. ದೂರ ಶಿಕ್ಷಣ ಎಮ್ ಯಾವುದು? ಮೈಸೂರು. ಮೈಸೂರು? ಹಾಂ, ಮೈಸೂರಿನಿಂದ. ಮೈಸೂರಿಗೆ ನೌಕರಿ ಮಾಡ್ತಿದ್ದೆ. ಅದಕ್ಕೆ ಅದು ಮುಗೀತಲ್ಲ, ಅದು ಮುಗಿದ ಮೇಲೆ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದೆ ಇಲ್ಲ ಹೆಡ್ ಅಂತೇಳಿ. ಆ ಬಂದಾಗ ಮತ್ತೆ ನಮ್ಮ ಸ್ನೇಹಿತರು ಡಾಕ್ಟರ್ ಶ್ರೀನಿವಾಸ್ ಹಾವನೂರ್ ಅಂತ ದೊಡ್ಡ ಲೇಖಕರು, ತೀರ್ಕೊಂಡಿದ್ದಾರೆ ಅವರೀಗ, ದೊಡ್ಡ ಸಂಶೋಧಕರು. ಇಲ್ಲ ಅಂತ ನಾನು ಹಿಂಗೆ ಮಾತಾಡ್ತಿದ್ದೆ. ಸಣ್ಣ ಅವರು ಒಂದು 20 ವರ್ಷ ದೊಡ್ಡವರು. ಲೈ ಬಿಜಾಪುರಕ್ಕೆ ಬಂದು ಪಿ ಎಚ್ ಡಿ ಒಂದು ಮುಗಿಸಿಬಿಡು ಅಂದ್ರು. ಅದು ಫಸ್ಟ್ ಕ್ಲಾಸ್ ಹೇಗಾಗಿದ್ದೆ, ಯಾವುದೇ ಯೂನಿವರ್ಸಿಟಿ ಅಕ್ಸೆಪ್ಟ್ ಮಾಡ್ಕೊತಿತ್ತು. ಮತ್ತು ನನ್ನ ಹತ್ತಿಗೆ ಬೇಕಾದಷ್ಟು ಮಟೀರಿಯಲ್ ಇತ್ತು 20 ದಾಸರ ಬಗ್ಗೆ. ಅದೊಂದೇನೋ ಹುಡುಕೋತ್ ಹುಡುಕೋತ್ ಹೊಂಟಿದ್ನಲ್ಲ. 83ರಾಗ ಇಲ್ಲೇ ಕೂತು ನೌಕರಿ ಮಾಡ್ಕೋತಾನೆ. ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಇದನ್ನು ಮಾಡಿದರು, ಅಕ್ಸೆಪ್ಟ್ ಮಾಡಿಕೊಂಡ್ರು ನನ್ನ ಅರ್ಜಿ. ಕರ್ನಾಟಕ ಯೂನಿವರ್ಸಿಟಿ ಲಿಂಗಾಯತದ್ದು ಯಾರೂ ನನ್ನ ಗೈಡ್ ಅಂತ ಬರಲಿಲ್ಲ, ಎಲ್ಲರೂ ನನ್ನ ಸ್ನೇಹಿತರೆ. MM ಕಲಬುರ್ಗಿ, ಲಟ್ಟೆ ಊರುವರೆಲ್ಲ ಯಾರೂ ಗೈಡೇ ಇಲ್ಲ, ಗೈಡ್ ಇಲ್ಲಾಂದ್ರೆ ಮಾಡಲಿಕ್ಕೆ ಬರಲಿಲ್ಲ. ಕಡೆಗೆ ನಮ್ಮ ಮಾವನೂರವರೇ ಇದ್ದರು ಅಲ್ಲಿ, ನಮ್ಮ ಬ್ರಾಹ್ಮಣ ಬತ್ತಿದ್ದಾನಲ್ಲೇ ದೊಡ್ಡ ಮನುಷ್ಯ, ಅವನ ಅದಕ್ಕೆ ಗೈಡ್ ಗೈಡ್ ಅಂತ ಹೇಳ್ತಾನೆ, ನಮ್ಮರೇ ಸಹಿ ಮಾಡು, ನಾವು ಅವನ ಕಡೆಯಿಂದೆಲ್ಲ ಬರೆಸ್ತೀನಿ ಅಂತೇಳಿ. ಡಾಕ್ಟರ್ ಕೃಷ್ಣಮೂರ್ತಿ ಕಿತ್ತೂರಂತ ದೊಡ್ಡ ಜಾಣರು, ಗಳಗನಾಥರ ಮೇಲೆ ಪಿ ಎಚ್ ಡಿ ಮಾಡ್ಯಾರವರು. ಅವರು ಏನು ನನಗೇನೂ ಗೊತ್ತಿಲ್ಲ ಮತ್ತು ಅಂದ್ಕೊತೆ ಸಹಿ ಮಾಡಿದರು. ನಿಮಗೇನು ಬ್ಯಾಡ್ರಿ ಅಂತ 2 ವರ್ಷ ಒಟ್ಟ ಹೋಗಲೇ ಇಲ್ಲ, ಬರ್ಕೊಂಡೆ ತೊಗೊಂಡು ಹೋದೆ. ಆಮೇಲೆ ಇದು ಬರ್ಕೊಂಡೋಗ್ಬಿಟ್ರಿ? ಹಾಂ, ಹೊರ್ಕೊಂಡೋಗ್ಬಿಟ್ಟೆ, ಬರ್ಕೊಂಡು ಹೋದೆ. ವೈವಾಕ್ ನನಗೆ ಯಾರು MM ಕಲಬುರ್ಗಿ ಒಳ್ಳೆದಿದ್ದನಲ್ಲ ಅವನೇ ವೈವಾಕ್ ಬಂದಿದ್ದ. ಲೇ ನೀನು ಹೊತ್ತಿಗೆ ಇಷ್ಟ ಗೆಳತನ ಇತ್ತು ನಮ್ಮದು, ನೀನು ಹೊತ್ತಿಗೆ ಇಷ್ಟಲ್ಲ ಅದು ಅಂತ ಹೇಳಿದ್ರೆ ನಾನು ಆಗ್ತಿದ್ನಲ್ಲ ಅಂದರು. ನಾನು ಹಣಿ ಮೇಲೆ ಬರ್ಕೊಂಡಿಟ್ಕೊಳ್ಳೆ ನನಗೆ. ಅಲ್ಲಿ ಮರ ನನಗದ್ದು ಪಿ ಎಚ್ ಡಿ ಮಾಡ್ತೀನಿ, ಗೈಡಾಗು, ನಿನಗೂ ಒಂದೇ ಸರ, ನನಗೂ ಒಂದೇ ಸರ ಅಂತ ಹೇಳಿದೆ ನಿನಗೆ ಮಾಡಿ. ಆಮೇಲೆ ಪಾಪ ಪಶ್ಚಾತ್ತಾಪಪಟ್ಟ, ಅದನ್ನು ಹಿಡ್ಕೊಳ್ಳಿಲ್ಲ ಸ್ನೇಹ. ಅವ ಮೊದಲಿಂದ ಇತ್ತು, ನಮ್ಮ ಒಂದು ಬರಹಗಾರ ಆದ್ಮೇಲೆ, ಅಂದರೆ ಬರಹಗಾರ ಅಂತ ಐಡೆಂಟಿಫೈ ಆದಮೇಲೆ ಬಹುತೇಕ ಕರ್ನಾಟಕದ ಎಲ್ಲ ಸಾಹಿತಿಗಳು ನನ್ನ ಜೊತೇಲಿ ಸಂಪರ್ಕ ಇದ್ದಾರೆ, ಈಗೂ ಇದ್ದಾರೆ. ಆವಾಗಿನ ಕಾಲದಿಂದ ಹಿಡ್ಕೊಂಡು ಈಗೂ ಭಾಳ ಜನ ಬಂದರು ಸಂಪರ್ಕ. ಮೈಸೂರು ಕಡೆಯವರು ಬಂದರು, ದೊಡ್ಡ ದೊಡ್ಡವರು, ಇಂಥವ್ರಿಗೆ ಎಕ್ಸೆಪ್ಟ್ ಕುವೆಂಪು, ಅವ್ರ ಸಂಪರ್ಕ ಬರಲಿಲ್ಲ ನನಗೆ. ಈ ಕಡೆ ಬೋದು ಬೇಂದ್ರೆ, ಆಮೇಲೆ ಗೋಕಾಕರು, ರಮಶ್ರೀ ಮುಗುಡಿಯವರು ಎಲ್ಲ ಎಲ್ಲರೂ ಬಂದಿದ್ದರು. ಆಮೇಲೆ ಬೀಚಿ, ಗಿರೀಶ್ ಕರ್ನಾಡ, ಅನಂತಮುಖಿ, ಇವರೆಲ್ಲರೂ ಸಂಪರ್ಕ ಇತ್ತು ನಾನು ಅಷ್ಟು. ಈಗೂ ಯಾರ್ಯಾರು ದೊಡ್ಡವರಿದ್ದಾರೆ ಎಲ್ಲರೂ ಸಂಪರ್ಕ ಇದೆ. ಅಂದರೆ ಬರೀತಾನೆ, ಚೆನ್ನಾಗಿದ್ದಾನೆ ಅಂಥೇಳಿ ಒಂದು ಇದು. ಚಂಪಾ ಅಮನ್ ಸತ್ನಲ, ಕಂಬಾರ, ಅಷ್ಟು ಸಾಧಾರಣ. ಅದು ಒಂದಿನ ನನ್ನೊಂದು ಚಟ ಅಂದರೆ ನಾನು ಬೇರೆ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡಿನಲ್ಲ, ಶಿಕ್ಷಣ ಖಾತೆ ಇಲಾಖೆ ಒಳಗಿದ್ದೆ ಅಂದರೆ, ಶಿಕ್ಷಣ ಜಾಗದಾಗ ಇದ್ದೆ ಅಂದರೆ ಇವ್ರದ್ದೆಲ್ಲರದ್ದು ಭಾಳ ಸಂಪರ್ಕ ಬರ್ತಿತ್ತು. ಹಂಗೆ ಬರಲಿಲ್ಲ ಅಂದರೆ ಸಂಜೀನನ್ ಪಾರ್ಟಿ, ಗುಂಡು ಪಾರ್ಟಿ, ಅವು ಇವೆಲ್ಲ ನಮಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಇದಕ್ಕೆ, ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನೌಕರಿ ಮಾಡ್ಕೊಂಡು ಗುಂಡು ಪಾರ್ಟಿಗೆ ಯಾವಾಗ ಹೋಗ್ತೀರಿ? ಆಮೇಲೆ ಮ್ಯಾಲೆ ಬರೀ ಚಟ ಒಂದು ಅಷ್ಟೊತ್ತಿಗೆ ಕೆಲವು ಪೇಪರ್ಗೆ ರೆಗ್ಯುಲರ್ ಬರೀತಿದ್ದೆ. ನಾನು ಲೆಕ್ಕ ಹಾಕಿಲ್ಲ, ಸುಮಾರು ಒಂದು 700 ಲೇಖನಗಳಿರ್ಬೇಕು ನಾನು. ಅದು ಬುಕ್ ಮಾಡಿದ್ದೀರಾ? ಅವನು 4-5 ಬಂದಾವ, ಬೇರೆ ಬೇರೆ ಮಾಡಿ ಬರ್ತೇನೆ, ಕೊಟ್ಟಿನಿ, ಇನ್ನೂ ಇವೆ ಅಲ್ಲ ಹೇಳಿದ್ದು ನಿಮಗೆ, 700ಕ್ಕಿಂತ ಹೆಚ್ಚಿವೆ ಲೇಖನಗಳು, ಅಂಕಣಗಳು. ಅಂಕಣಗಳು ಎಲ್ಲ ವಿಷಯದ ಮೇಲೆ ಈಗಲೂ ಬರ್ತವೆ? ಈಗೂ ಬರ್ತವೆ, ಕಡಿಮೆ. ಈಗ ನಂಗೆ ಕುತ್ಕೊಂಡು ಬರೀದಾಗೋದಿಲ್ಲ ಅಂತೆ. ಓಲ್ಡರಿ ಸರ್? ಹಾಂ ಹಾಂ. ವಯಸ್ಸೆಷ್ಟು ತಮಗೆ? 82. ಯಾಕೆ 82 ನಡೀತಾ ಇದೆ? ಇನ್ನೂ 18 ವರ್ಷ ಬರೀಬೇಕು ನೀವು. ಬರೋಣ, ಏನು ಗಟ್ಟಿದ್ರೆ ಬರೀ. ಈಗ ಯಾರು ಹೇಳ್ತಾರಲ್ಲ, ಬರೀಸೋತಾರಲ್ಲ, ನನಗೊಂದು ಬೇಕ್ರಿ ಈಗ. ಆವಾಗ ಕೂತ್ಕೊಂಡು ಬರ್ಕೊಡ್ತೀನಿ. ಈಗ ಹೇಳಿದ್ನಲ್ಲ ಇವತ್ತು ಬೆಳಗ್ಗೆ, ಇವತ್ತು ಮಧ್ಯಾಹ್ನ ಬಜೆಟದ ಬಗ್ಗೆ ಹೀಗೆ. ನಾಳೆ ನನ್ನ ಫೋಟೋ ಹಾಕಿನೇ ಹಾಕ್ತಾರೆ ಅವರು ಅದನ್ನು ಪೇಪರ್, ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ. ನಿಮ್ಗೆ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು? ಹೌದು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಯಾವ ವಿಭಾಗಕ್ಕೆ? ಏನು
ಯಾವ ಕ್ಷೇತ್ರ ಅಂತ? ಸಾಹಿತ್ಯ ಅಂತ. ಸಾಹಿತ್ಯ, ಸಾಹಿತ್ಯ, ವಿಶೇಷ ಹರಿದಾಸ ಸಾಹಿತ್ಯ. ಹರಿದಾಸ ಸಾಹಿತ್ಯ ಕನಕಶ್ರೀನು ಸಿಕ್ಕಿದೆ ನನಗೆ. ನಾ ಒಂದಿನ ಕಲಿಸ್ಲಿಲ್ಲ, ತಾರಾಸಿನ ಕೆಲಸ ಮಾಡಿಲ್ಲ ನಾನು. ಆಮೇಲೆ ಒಂದಿನ ಕಲೀಲಿಲ್ಲ ಯಾಕಲ್ಲ, ಡೈರೆಕ್ಟ್ ಎಮ್ ಎ ಆಮೇಲೆ ಪಿ ಎಚ್ ಡಿ, ಹೌದಲ್ಲ. ಆಮೇಲೆ 8 ವರ್ಷ ಮೊದಲು ನಾನು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ಬಂದುಬಿಟ್ಟೆ. 8 ವರ್ಷ ಮೊದಲೇ ಮತ್ತೆ 32 ವರ್ಷ ಆಗಿತ್ತು ಅಷ್ಟೊತ್ತಿಗೆ, ಸಾಕೇನು ನಾನು ಬಂದೆ. ಬಂದರೆ ಮುಂದೆ 2 ವರ್ಷದ ನಂತರ ಇಲ್ಲಿದ್ದಂಥ ಫಸ್ಟ್ ಗ್ರೇಡ್ ಕಾಲೇಜ್ ಸರ್ ನಮ್ಮತ್ತೆ ಪ್ರಿನ್ಸಿಪಾಲ್ ಅಂತ ಬರ್ರಿ, ಎಲ್ಲೇ ಉಚ್ಚಿಡದೇನೇ ನಕ್ಕೆ ಮೊದಲು ನಾನು ಯಾಕೆ. ನಾ ಒಂದಿನ ಕಲ್ತಿಲ್ಲ, ಒಂದಿನ ಕಲಿಸಿಲ್ಲ, ಎಮ್ ಎ ಪಿ ಎಚ್ ಡಿ ಆಗಿನಿ, ಡಾಕ್ಟರ್ ಇದ್ದೀನಿ ನಾನು. ಸರ ಅದನ್ನೆಲ್ಲ ಕರ್ನಾಟಕ ಯೂನಿವರ್ಸಿಟಿಯಾಗ ಕೇಳ್ಕೊಂಬಂದೆ, ಅವನು ಅವ್ರನ್ನ ತಗೋರಿ ನಾವು ಅಕ್ಸೆಪ್ಟ್ ಮಾಡ್ಕೋತೇವಂತೆ. 3 ವರ್ಷ ಪ್ರಿನ್ಸಿಪಾಲ್ ಆಗಿ. ಥ್ಯಾಂಕ್ ಯು. ನಾಳೆ ಬಂದು ಏನು ಮಾಡೋಣ? ನಾಳೆ ಬಂದು ಇವು ನಿಮ್ಮ ಹತ್ರ ಇಡೀ ಭಾರತದ ಇತಿಹಾಸ ಕೇಳಬೇಕು. ದಿನ ಸಂಜೆ ಬಂದು ಒನ್ ಒನ್ ಅವರ್ ಕುತ್ಕೊಂಡು ನಮ್ಮ ಬಿಜಾಪುರದಲ್ಲಿ ಒಂದು 15 ದಿನ ಹೇಳಿದ್ದೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.